ನಮ್ಮ ದೇಶದಲ್ಲಿ ಪೈಲಟ್ ಆಗಬೇಕು ಅಂತ ಇದ್ದಲ್ಲಿ ಯಾವ ರೀತಿ ಅರ್ಹತೆಗಳನ್ನು ಹೊಂದಿರಬೇಕು ಇದಕ್ಕೆ ಯಾವ ರೀತಿ ಪರೀಕ್ಷೆಗಳನ್ನು ಎದುರಿಸಬೇಕು ಹಾಗೂ ಅವರಿಗೆ ನಮ್ಮ ದೇಶದಲ್ಲಿ ಸಂಬಳ ಎಷ್ಟಿರುತ್ತದೆ ಎನ್ನುವುದನ್ನು ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಪೈಲಟ್ ಆಗಬೇಕು ಎನ್ನುವುದು ಈಗಿನ ಯುವ ಜನತೆಗೆ ಒಂದು ದೊಡ್ಡ ಕನಸು ಎಂದು ಹೇಳಬಹುದಾಗಿದ್ದು ಮುಖ್ಯವಾಗಿ ಇದಕ್ಕೆ ಈ ಕನಿಷ್ಠ ಅರ್ಹತೆಗಳನ್ನು ಹೊಂದಿರಬೇಕು ಸೆಕೆಂಡ್ ಪಿಯುಸಿಯಲ್ಲಿ ಸೈನ್ಸ್ ಪಾಸ್ ಆಗಿರಬೇಕು ಹಾಗೂ ಗಣಿತ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಇವುಗಳಲ್ಲಿ ಐವತ್ತೈದು ಪರ್ಸೆಂಟ್ ಇರಲೇಬೇಕು ವಯಸ್ಸು ಹದಿನೇಳು ಇರಬೇಕಾಗಿದ್ದು ಇವೆಲ್ಲಕ್ಕಿಂತ ಮುಖ್ಯವಾಗಿ ಮೆಂಟಲಿ ಹಾಗೂ ಫಿಸಿಕಲಿ ಸರಿಯಾಗಿರಬೇಕು ಕಣ್ಣಿನ ಯಾವುದೇ ಕೊರತೆ ಇರಬಾರದು ಯಾವುದೇ ಕೊರತೆಗಳು ಇಲ್ಲದೆ ಇದ್ದಲ್ಲಿ ಕಮರ್ಷಿಯಲ್ ಪೈಲಟ್ ಆಗಬಹುದಾಗಿದೆ ಎಲ್ಲ ಅರ್ಹತೆಗಳು ನಿಮ್ಮಲ್ಲಿ ಇದ್ದು ಒಂದು ಕಮರ್ಷಿಯಲ್ ಆಗಬೇಕು ಅಂತ ಅಂದುಕೊಂಡಿದ್ದರೆ ಲಿಖಿತ ರೂಪದ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಪರೀಕ್ಷೆ ಇಂಗ್ಲಿಷ್ ಗಣಿತ್ ಫೆಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಷಯಗಳ ಕುರಿತಾಗಿ ಪರೀಕ್ಷೆ ಬರೆಯಬೇಕಾಗಿದ್ದು ಕೇವಲ ಎರಡು ತಾಸಿನ ಅವಧಿ ಇರುತ್ತದೆ ನಂತರ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಮೇಲೆ ಇಂಟರ್ವ್ಯೂ ಮಾಡಲಾಗುತ್ತಿದ್ದು ಅಲ್ಲಿ ಫಿಸಿಕಲ್ ಟೆಸ್ಟ್ ಮುಖ್ಯವಾಗಿದ್ದು ಇತ್ತೀಚೆಗೆ ಬಹಳಷ್ಟು ಜನರು ಇದರಲ್ಲಿ ವಿಫಲರಾಗುತ್ತಿದ್ದಾರೆ ಅದರಲ್ಲಿ ಫೈಲೈಟ್ ಟ್ರೈನಿಂಗ್ ಕ್ಲಾಸ್ಗೆ ಸೇರಿಕೊಳ್ಳುವುದು ಅಷ್ಟು ಸುಲಭವಾಗಿರುವುದಿಲ್ಲ ಏನಿಲ್ಲ ಅಂದರೂ ಮೂವತ್ತೆಂಟರಿಂದ ನಲವತ್ತು ಲಕ್ಷ ರೂಪಾಯಿ ಫೀಸನ್ನು ಕಟ್ಟಲೇಬೇಕಾಗುತ್ತದೆ ಇಂದಿರಾ ಗಾಂಧಿ ನ್ಯಾಷನಲ್ ಅರ್ಬನ್ ಅಕಾಡೆಮಿ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಟ್ರೈನಿಂಗ್ಗೆ ಅಂತ ಸೇರಿಕೊಂಡರೆ ಇಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿಯನ್ನ ಕಟ್ಟಬೇಕಾಗುತ್ತಿದ್ದು ಇಲ್ಲಿ ಒಂದು ಅಪ್ಲಿಕೇಶನ್ ತುಂಬಬೇಕು ಅಂದರೆ ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತದೆ ಇಷ್ಟೊಂದು ದುಬಾರಿ ಹಣವನ್ನ ಕಟ್ಟುವುದು ಮಧ್ಯಮ ವರ್ಗ ಹಾಗೂ ಬಡ ಜನರಿಗೆ ತುಂಬಾ ಕಷ್ಟಕರವಾಗಿದೆ ಟ್ರೈನಿಂಗ್ ಫೀಸ್ ಅಂತ ಕೊಟ್ಟಿರುವ ನಿಮ್ಮ ಹಣ ಎರಡು ಮೂರು ವರ್ಷಗಳಲ್ಲಿ ನಿಮಗೆ ಹಿಂತಿರುಗಿ ಬಂದಿರುತ್ತದೆ ಇನ್ನು ಇಲ್ಲಿನ ಕೋರ್ಸ್ ಬಗ್ಗೆ ನೋಡುವುದಾದರೆ ಒಬ್ಬ ಪೈಲಟ್ಗೆ ಗೆ ಪಿ ಪಿಪಿಎಲ್ ಮತ್ತು ಸಿಸಿ ಎಲ್ ಎಂದು ಈ ಮೂರು ರೀತಿಯಲ್ಲಿ ಲೈಸೆನ್ಸ್ಗಳನ್ನು ನೀಡಲಾಗುತ್ತದೆ ಕೋರ್ಸಿನ ಮೊದಲ ಲೈಸೆನ್ಸ್ ಎಲ್ ಅಂದರೆ ಸ್ಟೂಡೆಂಟ್ ಪಾಸ್ ಲೈಸೆನ್ಸ್ ಇಲ್ಲಿ ನೇರವಾಗಿ ವಿಮಾನವನ್ನು ಹಾರಾಡಲು ಬಿಡದೆ ವಿಮಾನದ ಒಳಗೆ ಹಾಗೂ ಹೊರಗಿನ ರಚನೆಯ ಬಗ್ಗೆ ಹಾಗೂ ಅಲ್ಲಿನ ಮಾಹಿತಿಗಳನ್ನು ತಿಳಿಸಿಕೊಡಲಾಗುತ್ತದೆ ಎರಡನೇ ಲೈಸೆನ್ಸ್ ಎಲ್ ಅಂದರೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಇಲ್ಲಿ ಸತತವಾಗಿ ಹದಿನಾರು ಗಂಟೆಗಳ ಕಾಲ ವಿಮಾನವನ್ನು ಹಾರಾಡಿಸುತ್ತಾ ಇರಬೇಕಾಗುತ್ತದೆ ಇದರಲ್ಲಿ ಪಾಸಾದರೆ ನಂತರದ ಕೊನೆಯ ಲೈಸನ್ಸ್ ಎಲ್ ಅಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇದನ್ನು ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಇದಕ್ಕೊಂದು ದಾರಿ ಇದ್ದು ಸರ್ಕಾರದ ಕಡೆಯಿಂದ ಎನ್ ಡಿ ಎ ಪರೀಕ್ಷೆ ನಡೆಸಲಾಗುತ್ತದೆ ಪರೀಕ್ಷೆಯನ್ನು ಬರೆದು ಇದರಲ್ಲಿ ಉತ್ತೀರ್ಣರಾಗಿದ್ದರೆ ನಿಮ್ಮ ಟ್ರೈನಿಂಗ್ನ ಎಲ್ಲ ಖರ್ಚನ್ನು ನಮ್ಮ ಸರ್ಕಾರ ಸಹ ವಹಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಆರಂಭದಲ್ಲಿ ಐವತ್ತು ಸಾವಿರ ರೂಪಾಯಿ ಸಂಬಳವನ್ನು ಸಹ ನೀಡುತ್ತದೆ ಈ ಮೂಲಕ ಇಂಡಿಯನ್ ಏರ್ಫೋರ್ಟ್ ಫೋರ್ಸ್ಗೆ ಜಾಯಿನ್ ಆಗಬಹುದಾಗಿದೆ